ಬಳ್ಳಾರಿ ಜಿಲ್ಲೆ ವಿಭಜನೆ ವಿರೋಧಿಸಿ ನಾನು ರಾಜೀನಾಮೆ ಕೊಡಲು ಕೂಡ ಸಿದ್ಧ ಅಂತ ಸೋಮಶೇಖರ್ ರೆಡ್ಡಿ ಅವರು ಹೇಳ್ತಾ ಇದ್ದಾರೆ ಜಿಲ್ಲೆ ವಿಭಜನೆ ಯಾಕೆ ಅಂತ ಜನ ಕೂಡ ಪ್ರಶ್ನೆ ಕೇಳ್ತಾ ಇದ್ದಾರೆ ಸೋ ಈ ಸಂದರ್ಭದಲ್ಲಿ ಆ ತೀರ್ಮಾನಕ್ಕೆ ಬರೋದಾದ್ರೆ ನಾನು ರಾಜೀನಾಮೆ ಸಹ ಕೊಡ್ತೀನಿ ನನಗೆ ಶಾಸಕ ಸ್ಥಾನ ಬೇಕಾಗಿಲ್ಲ ಅಂತ ಬಳ್ಳಾರಿ ಜಿಲ್ಲೆ ವಿಭಜನೆ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಸೋಮಶೇಖರ್ ರೆಡ್ಡಿ ಅವರು ವಿರೋಧವನ್ನು ವ್ಯಕ್ತಪಡಿಸ್ತಾ ಜನ ಕೂಡ ಇದನ್ನು ವಿರೋಧಿಸ್ತಾ ಇದ್ದಾರೆ ಹೀಗಿದ್ದಾಗ ಜನರ ಆದೇಶವನ್ನು ಉಲ್ಲಂಘಿಸಿ ಬಳ್ಳಾರಿ ವಿಭಜನೆ ಸೂಕ್ತ ಅಲ್ಲ ಅನ್ನುವಂತಹ ಒಂದು ಹೇಳಿಕೆನ ಕೊಟ್ಟಿದ್ದಾರೆ ನಾನು ಈಗಾಗಲೇ ನಿನ್ನೆ ಎಲ್ಲ ಪ್ರಮುಖರ ಹತ್ರ ಮಾತಾಡಿದ್ದೀನಿ ಇವತ್ತು ಸಂಜೆವರೆಗೂ ಕೂಡ ಮಾತಾಡ್ತೀನಿ ಅವರೆಲ್ಲ ಏನು ಅಭಿಪ್ರಾಯ ವ್ಯಕ್ತ ಮಾಡ್ತಾ ಇದ್ದಾರೆ ಅಂತಂದರೆ ಹೋರಾಟವನ್ನು ನೀನು ಅಧಿಕಾರದಲ್ಲಿ ಇದ್ದುಕೊಂಡು ಅಧಿಕಾರ ಪಕ್ಷದಲ್ಲಿ ಇದ್ದುಕೊಂಡು ಮಾಡಲಿಕ್ಕಾಗಲ್ಲ ಬಹಿರಂಗವಾಗಿ ನೀನು ಇಂಡೈರೆಕ್ಟಾಗಿ ಬೆಂಬಲ ಕೊಡಲೇಬೇಕಾಗುತ್ತೆ ಹಾಗಾಗಿ ನಿನ್ನ ಮನಸ್ಸಿನಲ್ಲಂತೂ ನೋವಾಗಿದೆ ಅಂತ ಹೇಳ್ತಾ ಇದೀಯಾ ಎಲ್ಲ ಕಡೆ ಪ್ರತಿಯೊಬ್ಬರು ಕೂಡ ನೋವಾಗಿದೆ ಜಿಲ್ಲೆ ಅಖಂಡ ಜಿಲ್ಲೆಯನ್ನು ವಿಭಜನೆ ಮಾಡಿದ್ದು ಪ್ರತಿಯೊಬ್ಬರು ಕೂಡ ಬಹಳ ಬಾಧೆ ಆಗಿದೆ ಅಂತ ಹೇಳ್ತಾ ಇದ್ದೀವಿ ಹಾಗಾಗಿ ಇದಕ್ಕೆ ನೀವು ಬೆಂಬಲ ಡೈರೆಕ್ಟಾಗಿ ಕೊಡೋದ್ರ ಬದಲು ಇಂಡೈರೆಕ್ಟಾಗಿ ಅವ್ರಿಗೆಲ್ಲರಿಗೂ ಬೆಂಬಲ ಕೊಡ್ರಿ ಅಂತ ಹೇಳ್ತಾ ಇದ್ದಾರೆ ಅದು ನಾನು ಕೊಡ್ತೀನಿ ಅಂತ ಹೇಳಿದೆ ಯಾವ ತ್ಯಾಗಕ್ಕೂ ರೆಡ್ಡಿ ಜನರು ಹೆಂಗೆ ಹೇಳ್ತಾರೆ ಜನರಿಂದ ನಾನು ಆಯ್ಕೆ ಆಗಿರೋದು ಜನರು ಹೆಂಗೆ ಹೇಳ್ತಾರೆ ನಾನು ಕೇಳಲೇಬೇಕಾಗುತ್ತೆ ನಾನು ಕೇಳ್ತೀನಿ ಹಾಂ ಕೊಡ್ತೀನಿ ಎಲ್ಲ ಜನರ ಅಭಿಪ್ರಾಯ ಹೇಳಬೇಕು ಆನಂದ್ ಸಿಂಗ್ ಅವ್ರನ್ನ ಕೂಡ ನಾವು ರಿಕ್ವೆಸ್ಟ್ ಮಾಡ್ತಾ ಇದ್ವಿ ಜಿಲ್ಲೆನ ಒಡೆಯೋದು ಬೇಡ ಬೇಕಾದ್ರೆ ಹೆಡ್ ಕ್ವಾರ್ಟರ್ಸ್ ಎಲ್ಲ ಬೇಕಾದ್ರೆ ನಿಮಗೆ ಶಿಫ್ಟ್ ಮಾಡಿಕೊಂಡ್ರೆ ನಾವು ಬೇಕಾದ್ರೆ ಅಲ್ಲಿಗೆ ಬರ್ತೀವಿ ಅಂತ ಕೂಡ ಹೇಳ್ತಾ ಇದ್ದೀವಿ ಜಿಲ್ಲೆನ ಅಖಂಡವಾಗಿ ಉಳಿಸ್ರಿ ಅಂತ ಅಷ್ಟೇ ಪಶ್ಚಿಮ ತಾಲೂಕು ಜನರು ಕೂಡ ತಮ್ಮ ಮಾತಾಡ್ತಾ ಇದ್ದಾರೆ ಸರ್ ಪಶ್ಚಿಮ ತಾಲೂಕಿನವ್ರು ಕೂಡ ನನಗೆ ಫೋನ್ ಮಾಡಿ ಹೇಳ್ತಾ ಇದ್ದಾರೆ ನಮಗೆ ಕೂಡ ನೋವು ತಂದಿದೆ ಇದು ಅಂತೇಳಿ ಯಾಕಂದರೆ ಬಳ್ಳಾರಿ 140 ಕಿಲೋಮೀಟ್ರ್ 160 ಕಿಲೋಮೀಟ್ರ್ ಹೊಸಪೇಟೆ ಕೂಡ 120 ಕಿಲೋಮೀಟ್ರ್ ನಮಗೇನು ಅದು ಹತ್ರ ಆಗಲ್ಲ ಇನ್ನು ಹೊಸಪೇಟೆ ನೀವು ಬಳ್ಳಾರಿಯಲ್ಲಿ ಸೇರಿಸ್ಕೊಂಡು ನಮಗೆ ಬೇರೆ ಎಲ್ಲರೂ ಕೊಟ್ಟಿದ್ರು ಕೂಡ ಜಿಲ್ಲೆ ಚೆನ್ನಾಗಿರ್ತಿತ್ತು ಅನ್ನೋ ಅಭಿಪ್ರಾಯ ಕೂಡ ಹೇಳ್ತಾ ಇದ್ದಾರೆ ಅವರು ಆಯ್ತು ನಾನು ತೀರ್ಮಾನ ತಗೊತೀನಿ ನಾನು ನಮ್ಮ ಪಕ್ಷದ ವರಿಷ್ಠರನ್ನ ಕೇಳಿಕೊಂಡು ಇದನ್ನು ಹೇಳ್ತೇನೆ ನ್ಯಾಯಾಲಯದ ಮೂರೇ ಕೂಡ ಹೋಗ್ತಾ ಇದ್ದಾರೆ 1000 ಮಂದಿ ಕೂಡ ರೆಡಿ ಆಗಿಬಿಟ್ಟಾರೆ ಈಗ ಹೋಗ್ಲಿಕ್ಕೆ ಅದು ನ್ಯಾಯಾಲಯದ ನ್ಯಾಯಾಲಯದ ಮೊರೆಗೆ ಹೋಗ್ತೀವಿ ಅವ್ರು ಹೋಗಿದಾಗ ಅವ್ರು ನಾವು ಸಪೋರ್ಟ್ ಮಾಡ್ತೀವಿ ಅವ್ರಿಗೆ 100% ಜಿಲ್ಲೆನ ಒಡಿಲಿಕ್ಕೆ ಬಿಡಬಾರ್ದು ಅನ್ನೋದೇ ಒಂದು ಉದ್ದೇಶ ಅಷ್ಟೇ